ನಮಃ ಹರಿಹಿ ಓಂ. ಇವತ್ತಿನ ಶ್ರಾವಣ ಶುದ್ಧ ಸಪ್ತಮಿ, ಸತ್ಯವರ ತೀರ್ಥರ ಆರಾಧನಾ ಮಹೋತ್ಸವ. ಹಾವೇರಿಯಲ್ಲಿ ಅವತಾರ ಮಾಡಿ ಪ್ರಸನ್ನ ತೀರ್ಥರ ಪುರಾಶ್ರಮದ ಸಹೋದರರು ಹಾವೇರಿ ಕೃಷ್ಣಾಚಾರ್ಯರು ಅಂತ ಇವರಿಗೆ ಪೂರ್ವದಲ್ಲಿ ನಾಮಕರಣ. ಪುರಾಶ್ರಮದ ಹೆಸರು ಸತ್ಯಸಂಧರಿಂದ ಆಸಮವನ್ನು ಸ್ವೀಕಾರ ಮಾಡಿ ಅವರ ಪೀಠದಲ್ಲಿ ವಿರಾಜಮಾನರಾಗಿ ಪರಮ ಶ್ರದ್ಧೆಗಿಂತ ಭಕ್ತಿಗಿಂತ ವೈರಾಗ್ಯಶಾಲಿಗಳಾಗಿ ತಪೋಶೀಲರಾಗಿ ಪೀಠವನ್ನು ಸಾಗಿಸುವಂಥವರು. ಅವರ ಏನೋ ಒಂದು ರಾಬ್ಧಕರ್ಮ ನಿಮಿತ್ತವಾಗಿ ಅವರ ಕಾಲದಲ್ಲಿ ಪ್ರತಿಮೆಗಳು ಕಳ್ಳತನವಾಗಿ 20 ದಿನಗಳ ಉಪವಾಸವನ್ನು ಮಾಡಿದ ಫಲವಾಗಿ, ಅವರ ತಪಸ್ಸಿನ ಫಲವಾಗಿ 21ನೇ ದಿವಸ ಪುರುಷೋತ್ತಮಾಚಾರ ನವರತ್ನ ಅವರಿಗೆ ಅವು ಕಂಡು ಅವರನ್ನೇ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಆರಿಸಿ ಸದ್ಧರ್ಮ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದಾರೆ. ಮತ್ತು ವಿಷ್ಣು ತೀರ್ಥರು ಅಂತ ಇವತ್ತೇನು ಭಿದ್ರಾಗಿರತಕ್ಕಂಥ ಟಿಪ್ಪಣಿಕಾರರಿದ್ದಾರೋ, ಮಾದನೂರು ವಿಷ್ಣು ತೀರ್ಥರು, ಅವರಿಗೆ ಆಶ್ರಮವನ್ನು ಕೊಟ್ಟು ವಿಷ್ಣು ತೀರ್ಥರು ಎಂದು ನಾಮಕರಣ ಮಾಡಿದವರು ಇವರೇ ಸತ್ಯವರ ತೀರ್ಥರು. ದ್ವಿತೀರ್ಥಾಚಾರರು ಅಂತ ಅವರಿಗೆ ಮದುವೆ ಹೆಸರು. ಯಾರಿಗೆ? ವಿಷ್ಣು ತೀರ್ಥರಿಗೆ. ಅವರು ವ್ಯಾಸ ತತ್ವಜ್ಞರಲ್ಲಿ ಅಧ್ಯಯನ ಮಾಡಿದವರು. ಮೊದಲು ಅಧ್ಯಯನ ಮಾಡಿದ್ದೆಲ್ಲ ವ್ಯಾಸ ತತ್ವಜ್ಞರಲ್ಲಿ, ಆದರೆ ಆಶ್ರಮ ಸ್ವೀಕಾರ ಮಾಡಿದ್ದು ಸತ್ಯವರ ತೀರ್ಥರಲ್ಲಿ. ಕೆಲವರು ಈಗೆಲ್ಲ ಇದನ್ನು ವ್ಯಾಸ ತತ್ವಂದರೆ ಅವರಿಗೆ ಆಶ್ರಮ ಕೊಟ್ಟರು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಅತ್ಯಂತ ತಪ್ಪು. ಅಧ್ಯಯನ ಮಾಡಿದ್ದು ಅವರಲ್ಲಿ ನಿಜ, ಆದರೆ ಆಶ್ರಮ ಕೊಟ್ಟು ಸತ್ಯವರ ತೀರ್ಥರೇ. ಅವರಿಂದಲೇ ವಿಷ್ಣು ತೀರ್ಥರ ನಾಮಕರಣವನ್ನು ಪಡೆದು ಅವರ ಅನುಗ್ರಹದಿಂದ ದೊಡ್ಡ ಇಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. ಇಂಥ ಸತ್ಯವರ ತೀರ್ಥರು ತಮ್ಮ ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ಕಿಂಚಿತ್ತನ್ನು ಅವರ ಭಕ್ತರಿಗೆ ನಮ್ಮಂಥವರಿಗೆ ಕೊಟ್ಟು ಅನುಗ್ರಹವನ್ನು ಮಾಡಲಿ, ನಮಗೂ ಕಿಂಚಿತ್ತಾದ ವೈರಾಗ್ಯ ಜ್ಞಾನಭಕ್ತಿಗಳು ಬರಲಿ ಅಂತವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.